ಹಾಯ್ ಹಲೋ ನಮಸ್ಕಾರ, ಸುವರ್ಣ ನ್ಯೂಸ್ ಡಾಟ್ ಕಾಮ್ ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೊಡಸೆ. 13ನೇ ಆವೃತ್ತಿ ಐಪಿಎಲ್ ಟೂರ್ನಿಯ 40ನೇ ಪಂದ್ಯದಲ್ಲಿಂದು ಬಾಟಮ್ ಆಫ್ ದ ಟೇಬಲ್ ನಲ್ಲಿರ್ತಕ್ಕಂಥ ರಾಜಸ್ಥಾನ್ ರಾಯಲ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗ್ತಾ ಇದ್ದು, ಈ ಒಂದು ಪಂದ್ಯಕ್ಕೆ ದುಬೈನ ಅಂತಾರಾಷ್ಟ್ರೀಯ ಮೈದಾನ ಆತಿಥ್ಯವನ್ನ ವಹಿಸಿದೆ. ಎರಡೂ ತಂಡಗಳ ಪಾಲಿಗೆ ಇವತ್ತಿನ ಪಂದ್ಯ ಸಾಕಷ್ಟು ಮಹತ್ವದಾಗಿದ್ದು, ಇವತ್ತಿನ ಪಂದ್ಯದಲ್ಲಿ ಮುಗ್ಗರಿಸಿರುವ ತಂಡ ಬಹುತೇಕ ಪ್ಲೇ ಆಫ್ ರೇಸ್ ನಿಂದ ಹೊರಬಿಡುವ ಸಾಧ್ಯತೆ ಇದೆ. ಹೀಗಾಗಿ ಎರಡೂ ತಂಡಗಳು ಇವತ್ತಿನ ಪಂದ್ಯದಲ್ಲಿ ಗೆಲುವಿಗಾಗಿ ಒಂದು ಜಿದ್ದಾಜಿದ್ದಿನ ಪೈಪೋಟಿ ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ಡೇವಿಡ್ ವಾರ್ನರ್ ನೇತೃತ್ವದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಕಳೆದ ಪಂದ್ಯದಲ್ಲಿ ಕೆಕೆಆರ್ ವಿರುದ್ದ ಸೂಪರ್ ಓವರ್ನಲ್ಲಿ ಒಂದು ಆಘಾತಕಾರಿಯಾದಂತಹ ಸೋಲನ್ನು ಕಂಡಿತು. ಹೀಗಾಗಿ ಪ್ಲೇ ಆಫ್ ರೇಸ್ನಲ್ಲಿ ಉಳಿದುಕೊಳ್ಬೇಕಿದ್ರೆ ಹೈದರಾಬಾದ್ ತಂಡ ಇವತ್ತಿನ ಪಂದ್ಯವನ್ನು ಶತಾಯ ಗತಾಯ ಗೆಲ್ಲಲೇಬೇಕಾದಂತಹ ಒತ್ತಡಕ್ಕೆ ಸಿಲುಕಿದೆ. ಇನ್ನೊಂದು ಕಡೆ ಸ್ಟೀವ್ ಸ್ಮಿತ್ ನೇತೃತ್ವದ ರಾಜಸ್ಥಾನ್ ರಾಯಲ್ಸ್ ತಂಡ ಕಳೆದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 7 ವಿಕೆಟ್ಗಳ ಒಂದು ಭರ್ಜರಿ ಗೆಲುವನ್ನು ದಾಖಲಿಸಿತ್ತು. ಇವತ್ತಿನ ಪಂದ್ಯದಲ್ಲೂ ಕೂಡ ರಾಜಸ್ಥಾನ್ ರಾಯಲ್ಸ್ ತಂಡ ಅಂತಹದ್ದೇ ಪ್ರದರ್ಶನ ತೋರುವಂತಹ ವಿಶ್ವಾಸದಲ್ಲಿದೆ. ಒಟ್ಟಿನಲ್ಲಿ ಎರಡೂ ತಂಡಗಳ ಪಾಲಿಗೆ 2 ಅಂಕ ಸಾಕಷ್ಟು ಮಹತ್ವದಾಗಿದ್ದು, ಇವತ್ತಿನ ಪಂದ್ಯವನ್ನು ಒಂದು ಹೈ ವೋಲ್ಟೇಜ್ ಪಂದ್ಯವನ್ನಾಗಿ ನಿರೀಕ್ಷಿಸಲಾಗಿದೆ. ಈ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು 2ನೇ ಬಾರಿಗೆ ಮುಖಾಮುಖಿಯಾಗ್ತಾ ಇದ್ದು, ಈ ಹಿಂದೆ ಇದೇ ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದಂತಹ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ 5 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿತ್ತು. ಆ ಪಂದ್ಯದಲ್ಲಿ ರಾಹುಲ್ ತೇವಾಟಿಯಾ ಹಾಗೂ ರಯಾನ್ ಪರಾಗ್ 6ನೇ ವಿಕೆಟ್ಗೆ 85 ರನ್ಗಳ ಭರ್ಜರಿ ಜೊತೆ ಆಟ ಆಡುವುದರ ಮೂಲಕ ತಂಡಕ್ಕೆ ಒಂದು ರೋಚಕ ಗೆಲುವನ್ನು ತಂದುಕೊಟ್ಟಿದ್ದರು. ಹೀಗಾಗಿ ಇವತ್ತಿನ ಪಂದ್ಯದಲ್ಲೂ ಕೂಡ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ತಂಡ ಅಂತಹದ್ದೇ ಪ್ರದರ್ಶನ ತೋರುವಂತಹ ವಿಶ್ವಾಸದಲ್ಲಿದೆ. ಒಂದು ಕಡೆ ರಾಜಸ್ಥಾನ್ ರಾಯಲ್ಸ್ ತಂಡ ಇದುವರೆಗೆ ಒಟ್ಟು 10 ಪಂದ್ಯಗಳನ್ನಾಡಿದ್ದು, 10 ಪಂದ್ಯಗಳ ಪೈಕಿ 4ರಲ್ಲಿ ಗೆಲುವು ಹಾಗೂ 6 ಪಂದ್ಯಗಳಲ್ಲಿ ಸೋಲನ್ನು ಕಾಣುವುದರ ಮೂಲಕ ಅಂಕಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದ್ದರೆ, ಇನ್ನೊಂದು ಕಡೆ ಡೇವಿಡ್ ವಾರ್ನರ್ ನೇತೃತ್ವದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇದುವರೆಗೆ ಒಟ್ಟು 9 ಪಂದ್ಯಗಳನ್ನಾಡಿದ್ದು, 9 ಪಂದ್ಯಗಳ ಪೈಕಿ 3 ಪಂದ್ಯಗಳಲ್ಲಿ ಗೆಲುವು ಹಾಗೂ 6 ಪಂದ್ಯಗಳಲ್ಲಿ ಸೋಲನ್ನು ಕಾಣುವುದರ ಮೂಲಕ ಅಂಕಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಹೀಗಾಗಿ ಪ್ಲೇ ಆಫ್ ರೇಸ್ನಲ್ಲಿ ಉಳಿದುಕೊಳ್ಬೇಕಿದ್ರೆ ಈ ಎರಡೂ ತಂಡಗಳು ಇನ್ನುಳಿದ ಪಂದ್ಯಗಳಲ್ಲಿ ಗೆಲ್ಲಲೇಬೇಕಾದಂತಹ ಒತ್ತಡಕ್ಕೆ ಸಿಲುಕು. ಹೀಗಾಗಿ ಇವತ್ತಿನ ಪಂದ್ಯದಲ್ಲೂ ಕೂಡ ಒಂದು ಟೈಟ್ ಪಂದ್ಯವನ್ನು ನಿರೀಕ್ಷಿಸಲಾಗಿದೆ. ಇನ್ನು ಇಂಟ್ರೆಸ್ಟಿಂಗ್ ಸ್ಟಾಟ್ಸ್ ಗಳನ್ನು ಗಮನಿಸುವುದಾದ್ರೆ, ಐಪಿಎಲ್ ಇತಿಹಾಸದಲ್ಲಿ ಇದುವರೆಗೂ ಉಭಯ ತಂಡಗಳು ಒಟ್ಟು 12 ಬಾರಿ ಮುಖಾಮುಖಿಯಾಗಿದ್ದು, ಈ ಪೈಕಿ ಉಭಯ ತಂಡಗಳು ಒಂದು ಸಮಾನ ಗೌರವವನ್ನು ಪಡೆದಿರತಕ್ಕಂಥದ್ದು. ಅಂದ್ರೆ 12 ಪಂದ್ಯಗಳ ಪೈಕಿ ಹೈದರಾಬಾದ್ ತಂಡ 6ರಲ್ಲಿ ಗೆಲುವನ್ನು ದಾಖಲಿಸಿದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ 6ರಲ್ಲಿ ಗೆಲುವನ್ನು ದಾಖಲಿಸಿರತಕ್ಕಂಥದ್ದು. ಆದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, 2018ರಿಂದೀಚೆಗೆ ಉಭಯ ತಂಡಗಳು ಒಟ್ಟು 5 ಬಾರಿ ಮುಖಾಮುಖಿಯಾಗಿದ್ದು, ಈ ಪೈಕಿ ಹೈದರಾಬಾದ್ ತಂಡ 3ರಲ್ಲಿ ಗೆಲುವನ್ನು ದಾಖಲಿಸಿದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡ 2ರಲ್ಲಿ ಗೆಲುವನ್ನು ದಾಖಲಿಸಿರತಕ್ಕಂಥದ್ದು. ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಯಾರ ಕೈ ಮೇಲಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಇವತ್ತಿನ ಪಂದ್ಯದಲ್ಲಿ ಜೋಫ್ರಾ ಆರ್ಚರ್ ವರ್ಸಸ್ ಡೇವಿಡ್ ವಾರ್ನರ್ ನಡುವಿನ ಕಾದಾಟ ಕೂಡ ಸಾಕಷ್ಟು ಕುತೂಹಲವನ್ನು ಕೇಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಈ ವರ್ಷದಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ನಲ್ಲಿ ಉಭಯ ಆಟಗಾರರು ಒಟ್ಟು 6 ಬಾರಿ ಮುಖಾಮುಖಿಯಾಗಿದ್ದು, ಈ ಪೈಕಿ ಜೋಫ್ರಾ ಆರ್ಚರ್ 5 ಬಾರಿ ಡೇವಿಡ್ ವಾರ್ನರ್ ಅವರ ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಡೇವಿಡ್ ವಾರ್ನರ್ ಕೈ ಮೇಲಾಗಲಿದೆಯಾ ಅಥವಾ ಜೋಫ್ರಾ ಆರ್ಚರ್ ಮತ್ತೊಮ್ಮೆ ವಿಕೆಟ್ ಕಬಳಿಸುವುದರ ಮೂಲಕ ಪ್ರಾಬಲ್ಯ ಮರಿತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಟ್ ದ ಸೇಮ್ ಟೈಮ್ ಕಳೆದ ಪಂದ್ಯದಲ್ಲಿ ಅಜಯ್ ಅರ್ಧಶತಕ ಸಿಡಿಸಿದಂತಹ ಜೋಸ್ ಬಟ್ಲರ್ ವರ್ಸಸ್ ರಶೀದ್ ಖಾನ್ ನಡುವಿನ ಕಾದಾಟ ಕೂಡ ಸಾಕಷ್ಟು ಕುತೂಹಲವನ್ನು ಕೇಳಿಸಿರ್ತಕ್ಕಂಥ. ಯಾಕಂದ್ರೆ ಐಪಿಎಲ್ ಇತಿಹಾಸದಲ್ಲಿ ಈ ಇಬ್ಬರು ಆಟಗಾರರು 3 ಬಾರಿ ಮುಖಾಮುಖಿಯಾಗಿದ್ದು, ಈ ಪೈಕಿ 3 ಬಾರಿಯೂ ಪೆವಿಲಿಯನ್ ಗಟ್ಟುವಲ್ಲಿ ರಶೀದ್ ಖಾನ್ ಯಶಸ್ವಿಯಾಗಿರ್ತಕ್ಕಂಥ. ಹೀಗಾಗಿ ಜೋಸ್ ಬಟ್ಲರ್ ಹಾಗೂ ರಶೀದ್ ಖಾನ್ ನಡುವಿನ ಕಾದಾಟ ಕೂಡ ಸಾಕಷ್ಟು ಕುತೂಹಲವನ್ನು ಕೇಳಿಸಿರ್ತದೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಅತ್ಯಂತ ಅನುಭವಿಯಾಗಿರ್ತಕ್ಕಂಥ ಸಂದೀಪ್ ಶರ್ಮಾ ಇವತ್ತಿನ ಪಂದ್ಯದಲ್ಲಿ ಇನ್ನೊಂದು ವಿಕೆಟ್ ಅನ್ನು ಕಬಳಿಸಿದ್ದೆ. ಆದರೆ ಐಪಿಎಲ್ ಇತಿಹಾಸದಲ್ಲಿ 100 ವಿಕೆಟ್ ಕಬಳಿಸಿದ 8ನೇ ವೇಗದ ಬೌಲರ್ ಹಾಗೂ ಒಟ್ಟಾರೆ 15ನೇ ಬೌಲರ್ ಎನ್ನುವ ಕೀರ್ತಿಗೆ ಪಾತ್ರರಾಗಲಿದ್ದಾರೆ. ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಸಂದೀಪ್ ಶರ್ಮಾ ಅವರಿಂದ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಾಬಬಲ್ ಸ್ಕ್ವಾಡ್ ಅನ್ನು ಗಮನಿಸುವುದಾದ್ರೆ, ಇವತ್ತಿನ ಪಂದ್ಯಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಬಹುತೇಕ ಯಾವುದೇ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಕಡಿಮೆ. ಇದರ ಹೊರತಾಗಿಯೂ ರಾಜಸ್ಥಾನ್ ರಾಯಲ್ಸ್ ತಂಡದ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಇವತ್ತಿನ ಪಂದ್ಯದಲ್ಲಾದರೂ ಒಂದಷ್ಟು ವೇರಿಯೇಷನ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಯಾಕಂದ್ರೆ ಬೆನ್ ಸ್ಟೋಕ್ಸ್ ಅವರಿಗೆ ಏನಾದರೂ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಅವಕಾಶ ನೀಡಿದೆ. ಆದರೆ ರಾಹುಲ್ ತೇವಾಟಿಯ ಜೊತೆಗೆ ಬೆನ್ ಸ್ಟೋಕ್ ಒಂದು ಉತ್ತಮವಾದಂತಹ ಮ್ಯಾಚ್ ಫಿನಿಷರ್ ಆಗಿ ಗುರುತಿಸಿಕೊಳ್ಬಹುದು. ಅಟ್ ದ ಸೇಮ್ ಟೈಮ್ ಕಳೆದ ಇತ್ತೀಚಿನ ಪಂದ್ಯಗಳಲ್ಲಿ ಸಂಜು ಸ್ಯಾಮ್ಸನ್ ರನ್ ಗಳಿಸಲು ಸಾಕಷ್ಟು ಪರದಾಡ್ತಾ ಇದ್ದು, ಇವತ್ತು ರಾಬಿನ್ ಉತ್ತಪ್ಪ ಜೊತೆಗೆ ಸಂಜು ಸ್ಯಾಮ್ಸನ್ ಅವರಿಗೆ ಆರಂಭಿಕರಾಗಿ ಬಡ್ತಿ ನೀಡಲಾಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಹೀಗಾದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸಂಜು ಸ್ಯಾಮ್ಸನ್ ಹಾಗೂ ರಾಬಿನ್ ಉತ್ತಪ್ಪ ಒಂದು ಉತ್ತಮ ಆರಂಭವನ್ನು ಒದಗಿಸಿಕೊಡಬೇಕಾಗಿದೆ. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ನಾಯಕ ಸ್ಟೀವ್ ಸ್ಮಿತ್, ಜೋಸ್ ಬಟ್ಲರ್ ಹಾಗೂ ರಯಾನ್ ಪರಾಗ್ ಬ್ಯಾಟಿಂಗ್ ನಲ್ಲಿ ಒಂದು ಬಿಗ್ ಇನ್ನಿಂಗ್ಸ್ ಅನ್ನು ಆಡಬೇಕಾಗಿದೆ. ಇನ್ನುಳಿದಂತೆ ಆಲ್ರೌಂಡರ್ ಗಳಾಗಿರ್ತಕ್ಕಂಥ ಬೆನ್ ಸ್ಟೋಕ್ಸ್ ಹಾಗೂ ರಾಹುಲ್ ತೇವಾಟಿಯಾ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ನಲ್ಲಿ ತಂಡಕ್ಕೆ ಉಪಯುಕ್ತವಾದಂತಹ ಕಾಣಿಕೆಯನ್ನು ನೀಡಬೇಕಾಗಿದೆ. ಇನ್ನು ಬೌಲಿಂಗ್ ವಿಭಾಗವನ್ನು ಗಮನಿಸುವುದಾದ್ರೆ ಜೋಫ್ರಾ ಆರ್ಚರ್ ಜೊತೆಗೆ ದೇಸಿ ವೇಗಿಯಾಗಿರ್ತಕ್ಕಂಥ ಕಾರ್ತಿಕ್ ತ್ಯಾಗಿ ಹಾಗೂ ಅಂಕಿತ್ ರಜಪೂತ್ ಕೂಡ ವೇಗದ ಬೌಲಿಂಗ್ ದಾಳಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬೇಕಾಗಿದೆ. ಇನ್ನು ಸ್ಪಿನ್ನರ್ ಆಗಿರ್ತಕ್ಕಂಥ ಶ್ರೇಯಸ್ ಗೋಪಾಲ್ ಕೂಡ ಇವತ್ತಿನ ಪಂದ್ಯದಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂಥ ಬೌಲಿಂಗ್ ದಾಳಿಯನ್ನು ನಡೆಸಿದ್ದೆ. ಆದರೆ ಹೈದರಾಬಾದ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ತಂಡ ಮತ್ತೊಮ್ಮೆ ಗೆಲುವಿನ ನಗೆಯನ್ನ ಬೀರಬಹುದಾಗಿದೆ. ಇನ್ನು ಇವತ್ತಿನ ಪಂದ್ಯದಲ್ಲಿ ಹೈದರಾಬಾದ್ ತಂಡದಲ್ಲಿ ಬಹುತೇಕ ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡಲಾಗಿದೆ. ಯಾಕೆಂದ್ರೆ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಕೇನ್ ವಿಲಿಯಮ್ಸನ್ ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದು, ಇವತ್ತು ಕೇನ್ ವಿಲಿಯಮ್ಸನ್ ಅವರಿಗೆ ವಿಶ್ರಾಂತಿಯನ್ನು ನೀಡಿ ಜೇಸನ್ ಹುಲ್ಡರ್ ಅಥವಾ ಮೊಹಮ್ಮದ್ ನಬಿ ಈ ಇಬ್ಬರಲ್ಲಿ ಒಬ್ಬರಿಗೆ ಆಡುವ 11ರ ಬಳಗದಲ್ಲಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಹೀಗಾದಲ್ಲಿ ಕೇನ್ ವಿಲಿಯಮ್ಸ್
ಕಾರ್ನರ್ ಜಾನಿ ಬೇರ್ಸ್ಟ್ ಹಾಗೂ ಮನೀಶ್ ಪಾಂಡೆ ಅವರಿಂದ ಒಂದು ಬಿಗ್ ಇನ್ನಿಂಗ್ಸ್ ಮೂಡ್ ಬರಬೇಕಾಗಿದೆ. ಎಟ್ ದ ಸೇಮ್ ಟೈಮ್ ಯುವ ಬ್ಯಾಟ್ಸ್ಮನ್ ಆಗಿರತಕ್ಕಂತಹ ಪ್ರಿಯಂ ಗರ್ಗ್ ಅವರು ಕೂಡ ಬ್ಯಾಟಿಂಗ್ ನಲ್ಲಿ ತಂಡಕ್ಕೆ ಉಪಯುಕ್ತವಾದಂತಹ ರನ್ ಕಾಣಿಕೆಯನ್ನು ನೀಡಬೇಕಾಗಿದೆ. ಇನ್ನುಳಿದಂತೆ ಆಲ್ರೌಂಡರ್ ಗಳಾಗಿರ್ತಕ್ಕಂಥ ವಿಜಯ್ ಶಂಕರ್, ಅಬ್ದುಲ್ ಸಮದ್ ಜೊತೆಗೆ ಮೊಹಮ್ಮದ್ ನಬಿ ತಂಡಕ್ಕೆ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ನೆರವಾಗಬೇಕಾಗಿದೆ. ಇನ್ನ ಬೌಲಿಂಗ್ ವಿಭಾಗದಲ್ಲಿ ಯಾರ್ಕರ್ ಸ್ಪೆಷಲಿಸ್ಟ್ ಆಗಿರತಕ್ಕಂಥ ಟಿ ನಟರಾಜನ್, ಅನುಭವಿ ವೇಗಿ ಆಗಿರತಕ್ಕಂಥ ಸಂದೀಪ್ ಶರ್ಮಾ ಹಾಗೂ ಬಾಸಿಲ್ ತಂಪಿ ಜೊತೆಗೆ ಸ್ಪಿನ್ನರ್ ಆಗಿರತಕ್ಕಂಥ ರಶೀದ್ ಖಾನ್ ಒಂದು ಆಕ್ರಮಣಕಾರಿಯಾದಂತಹ ಬೌಲಿಂಗ್ ದಾಳಿಯನ್ನು ಸಂಘಟಿಸಿದೆ. ಆದರೆ ಬಲಿಷ್ಠ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಹೈದರಾಬಾದ್ ತಂಡ ಒಂದು ಪ್ರಬಲವಾದಂತಹ ಪೈಪೋಟಿಯನ್ನು ನೀಡಬಹುದಾಗಿದೆ. ಒಟ್ಟಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ತನ್ನ ಗೆಲುವಿನ ಲಯವನ್ನು ಮತ್ತೊಮ್ಮೆ ಮುಂದುವರಿಸಿಕೊಂಡು ಹೋಗುತ್ತಾ ಅಥವಾ 2016 ಆವೃತ್ತಿ ಐಪಿಎಲ್ ಚಾಂಪಿಯನ್ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಇವತ್ತಿನ ಪಂದ್ಯವನ್ನು ಗೆಲ್ಲುವುದರ ಮೂಲಕ ಪ್ಲೇ ಆಫ್ ಕನಸನ್ನ ಮತ್ತಷ್ಟು ಜೀವಂತವಾಗಿ ಇಟ್ಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಐಪಿಎಲ್ ನ ಪ್ರತಿಕ್ಷಣದ ಮಾಹಿತಿಗಾಗಿ ಸುವರ್ಣ ನ್ಯೂಸ್ .com, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಅನ್ನ ತಪ್ಪದೆ ಫಾಲೋ ಮಾಡಿ.